Hello, hi friends, welcome back to my channel. Nanu Bhuvana, na nimge ivattu hossa recipe share madana anta bandini. Yaar subscribe madidira nortira daivittu please subscribe madi, like madi, share madi, comment madi. Nu madirtira obobru madirala, but nan madidini hagagi nimuk share martta idini. Tumba chanaga anustu hagagi nan torustha recipe share martta idini nimge. First iruli, carrot, gadde, kosu, palak ishtunu achittkondidini. Next pudina, murli uva ಉರುಳುವ ಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತೆ ಇದು ಕಡಲೆಬೀಜದ ಪುಡಿ ಉರಿದು ಕಡಲೆಬೀಜನ ಪುಡಿ ಮಾಡಿದ್ದೀನಿ ನೆಕ್ಸ್ಟು ಓಮ್ ಕಾಳು ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ರೊಟ್ಟಿಗೆ ನಾನು ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಅದರ ಜೊತೆಗೆ ಅಕ್ಕಿ ಹಸಿಟ್ಟು ಕೂಡ ತೊಗೋಬೇಕು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿರೋಂಥದ್ದು ಈಗ ಒಂದು ಬಟ್ಲಿಗೆ ಎಲ್ಲ ತರಕಾರಿ ಹಚ್ಚಿಟ್ಕೊಂಡಿರೋಂಥ ತರಕಾರಿ ಸೊಪ್ಪು ಎಲ್ಲನೂ ಹಾಕ್ಕೋತಾ ಇದ್ದೀನಿ ಕ್ಲೀನಾಗಿ ಎಲ್ಲ ವೇಸ್ಟ್ ಮಾಡ್ದಿರ ಹಾಕ್ಕೋಬೇಕು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಅರ್ಧ ಹಾಕೋದು ಅರ್ಧ ಬಿಡೋದು ಆ ಥರ ಅಲ್ಲ ಎಲ್ಲ ಸೊಪ್ಪು ಎಲ್ಲ ಹಚ್ಚಿಟ್ಕೊಂಡಿರೋಂಥ ತರಕಾರಿ ಸ್ಪ್ರಿಂಗ್ ಆನಿಯನ್ನು ಓಮ್ ಕಾಳು ಕಡಲೆಬೀಜ ಕೂಡ ಎಲ್ಲ ಹಾಕ್ಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನಿಮ್ಗೆ ಒಂದು ಟಿಪ್ಸ್ ಕೊಡ್ತೀನಿ ಇದರಲ್ಲಿ ಏನು ಅಂದರೆ ನಾನು ಇವಾಗ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬಟ್ ಉಪ್ಪು ಏನೂ ನಾನು ಹಾಕ್ಕೋತಿಲ್ಲ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ತಿನ್ನೋದು ಆ ಥರ ಇರೋದ್ರಿಂದ ಅಥವಾ ಆ ಥರ ತಿನ್ನೋ ಹಾಗಿದ್ದರೆ ಏನು ಮಾಡಬೇಕು ಅಂದರೆ ಈ ಥರ ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಉಪ್ಪು ಹಾಕ್ದಿರಾ ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಫ್ರಿಡ್ಜಲ್ಲಿ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ಒನ್ ಅವರ್ ಬಿಟ್ಟು ಹಾಕ್ತೀರಾ ಅಂದರು ಆವಾಗ ಹಂಗೆ ತೊಗೊಂಡು ಕಲಿಸ್ಕೋಬೋದು ಉಪ್ಪೊಂದು ಹಾಕ್ಕೊಂಡು ನಾನು ಹಾಗೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಜೊತೆಗೆ ಉಪ್ಪು ಇವಾಗ ಅಕ್ಕಿ ಹಸಿಟ್ಟು ಕೂಡ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಜೊತೆಗೆ ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಅಕ್ಕಿ ಹಸಿಟ್ಟಿಗೂ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಸಪ್ರೇಟಾಗಿ ತೆಕ್ಕೊಂಡು ಬೇಕಾದಾಗ ಕಲಿಸ್ಕೋಬೋದು ನಾನು ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಹಾಕ್ಕೊಂಡಿದ್ದಾಗಿದೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗ ನಮಗೆ ನೀರು ಎಷ್ಟು ಹಾಕಬೇಕು ಅಂತ ಐಡಿಯಾ ಬರುತ್ತೆ ಅಕ್ಕಿ ಹಸಿಟ್ಟು ಹಾಕ್ತಿದ್ದಂಗೆ ನೀರು ಹಾಕಿದ್ರೆ ಗಟ್ಟಿಯಾಗೋದು ತೆಳುವಾಗೋದು ಆ ಥರ ಆಗುತ್ತೆ ಮತ್ತು ಅಕ್ಕಿ ಹಸಿಟ್ಟು ಜಾಸ್ತಿ ಆಗುತ್ತೆ ತರಕಾರಿ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಹಾಗಾಗಿ ಫಸ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ತರಕಾರಿಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಈ ಅಕ್ಕಿ ಹಸಿಟ್ಟು ಸಾಕಾಗಿದೆಯಾ ಅಥವಾ ತರಕಾರಿ ಸಾಕಾಗಿದೆಯಾ ಅಂದ್ಬಿಟ್ಟು ಆಮೇಲೆ ನಂತರ ನೀರು ಹಾಕ್ಕೊಂಡ್ರೆ ಕ್ಲೀನಾಗಿ ಹಸಿಟ್ಟು ರೆಡಿ ಆಗುತ್ತೆ ಓಕೆ ಇವಾಗ ಕ್ಲೀನಾಗಿ ಕಲಿಸ್ಕೊಂಡು ಹಸಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ತರಕಾರಿ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಹಸಿಟ್ಟು ಜಾಸ್ತಿ ಆಗುತ್ತೆ ಹಾಗಾಗಬಾರ್ದು ಅಂದರೆ ಫಸ್ಟು ಹಸಿಟ್ಟು ತರಕಾರಿನ ಚೆನ್ನಾಗಿ ಕಲಿಸ್ಕೊಂಡು ನೋಡ್ಕೋಬೇಕು ನೆಕ್ಸ್ಟ್ ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಹಾಗಾಗಿ ಅದು ಗಟ್ಟಿ ಇದೆ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕೋ ಹಂಗೆ ಕಾಣಿಸ್ತಿದೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇವಾಗ ರೊಟ್ಟಿನ ತಟ್ತಾ ಇದ್ದೀನಿ ಇದು ಶೀಟು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಇದು ರೀಯೂಸಬಲ್ ಶೀಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ತೆಗಿಬೋದು ರೊಟ್ಟಿ ಹೆಂಚ್ಮೇಲೆ ಹಾಕಿದ ಮೇಲೂ ಕೂಡ ಈಸಿಯಾಗಿ ಬರುತ್ತೆ ಕಚ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಒಬ್ಬಟ್ಟು ಕೂಡ ಹಾಕ್ಕೋಬೋದು ಅದು ಸಹ ಚೆನ್ನಾಗಾಗುತ್ತೆ ಇದು ರೀಯೂಸಬಲ್ ಶೀಟು ನಾವು ಮತ್ತೆ ಬೇಕಾ ವಾಶ್ ಮಾಡಿಬಿಟ್ಟು ಎಣ್ಣೆ ಎಲ್ಲ ಆಗಿರುತ್ತಲ್ವ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಬೇಕಾದರೂ ಹಾಕ್ಕೋಬೋದು ಇವಾಗ ರೊಟ್ಟಿ ತಟ್ಟಿದ್ದಾಗಿದೆ ಈಗ ನೆಕ್ಸ್ಟು ಹೆಂಚ್ ಮೇಲೆ ಹಾಕ್ಕೊಳ್ಳೋಣ ನಾನು ಹೆಂಚ್ ಮೇಲೂ ಕೂಡ ಕೊಬ್ಬರಿ ಎಣ್ಣೆನೇ ಹಾಕ್ಕೋತಾ ಇರೋದು ಈಗ ಹೆಂಚ್ ಮೇಲೆ ಹಾಕ್ಕೋತಾ ಇದ್ದೀನಿ ರೊಟ್ಟಿನ ನೋಡ್ಬೋದು ಎಷ್ಟು ಈಸಿಯಾಗಿ ಬಂತು ಪೇಪರ್ ಅಂತ ಮತ್ತು ಎಲ್ಲೂ ಸುಟ್ಟು ಕೂಡ ಹೋಗಲಿಲ್ಲ ಪೇಪರು ಇವಾಗ ರೊಟ್ಟಿ ನೋಡ್ಬೋದು ಸ್ವಲ್ಪ ಬೆಂದಿದೆ ಈಗ ನೋಡಿಕೊಂಡು ರೊಟ್ಟಿ ಹೇಗೆ ತಿರ್ವಾಕೋತೀರ ಹಾಗೆ ತಿರ್ವಾಕೊಳ್ಳಿ ತುಂಬ ತೆಳ್ಳಗೆ ತಟ್ಟಿಲ್ಲ ನಾನು ತರಕಾರಿ ಎಷ್ಟಿದೆ ಅದ್ರ ಲೆವೆಲಿಗೆ ತಟ್ಟಿದ್ದೀನಿ ತುಂಬ ತೆಳ್ಳಗೆ ತಟ್ಟಾ ಹೋದರೆ ಗಟ್ಟಿ ಆಗುತ್ತೆ ಮಸಾಲೆ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಈರುಳ್ಳಿ ಎಲ್ಲ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಎರಡು ಕಡೆನೂ ಬೇಯಿಸ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಹೆಂಚ್ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ರೊಟ್ಟಿಯೊಳಗೆ ಇಳಿಯುತ್ತೆ ಅಂತ ತುಪ್ಪ ಹಾಕ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇನ್ನೊಂದು ರೊಟ್ಟಿನೂ ಹಾಗೆ ಹಾಕ್ಕೊಳ್ಳೋಣ ನಾನು ನಿಮಗೆ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಯಿಸಿಲ್ಲ ಅಂದರೆ ನೀವು ಕ್ಲೀನಾಗಿ ಬೇಯಿಸಿ ನಾನು ಒಂದ್ಸರಿ ತಿರ್ವಾಕೋದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ಸರಿಯಾಗಿ ರೊಟ್ಟಿ ಬೆಂದಿಲ್ಲ ಅಂದರೆ ನೀವು ಕ್ಲೀನಾಗಿ ಬೇಯಿಸ್ಕೊಂಡು ಆಮೇಲೆ ಲಾಸ್ಟಿಗೆ ನೀವು ತುಪ್ಪ ಹಾಕ್ಕೊಂಡು ತೆಕ್ಕೋಬೋದು ನಿಮಗೆ ತುಪ್ಪ ಬೇಕಾದ ತುಪ್ಪ ಹಾಕ್ಕೊಳ್ಳಿ ಬೆಣ್ಣೆ ಬೇಕಾದರೆ ಬೆಣ್ಣೆ ಹಾಕ್ಕೊಳ್ಳಿ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಅದು ಬೇಯೋದೆಲ್ಲ ತೋರಿಸ್ತಾ ಇಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ನೋಡ್ಬೋದು ಈಗ ಪಾಲಕ್ ರೊಟ್ಟಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಸಿ ಆನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್